ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸುವಂತೆ ಹಾಗೂ ಸ್ವತಂತ್ರ ಸೇನಾನಿ ವೀರಕೇಸರಿ ಅಂಟೂರು ಬಾಳಪ್ಪನವರ ಉತ್ಸವ ಹಾಗೂ ಅವರ ಹೆಸರಿನ ಅಧ್ಯಯನ ಪೀಠ ಸ್ಥಾಪಿಸುವಂತೆ ಮತ್ತು ಬೆಳಗಾವಿಯ ಪ್ರಮುಖ ಸ್ಥಳಗಳಲ್ಲಿ ಅವರ ಹೆಸರು ನಾಮಕರಣ ಮಾಡುವಂತೆ ಆಗ್ರಹಿಸಿ ಅಂಟೂರಿನಿಂದ ಬೆಳಗಾವಿಯವರೆಗೆ ಬೃಹತ್ ಬೈಕ್ ರ್ಯಾಲಿ ಆಯೋಜಿಸಲಾಗಿತ್ತು. ವೀರಕೇಸರಿ ಅಮಟೂರು ಬಾಳಪ್ಪನವರ ಸೈನ್ಯ ಬೆಳಗಾವಿಯಲ್ಲಿ ಘರ್ಜನೆ. ಕರ್ನಾಟಕ ರಾಜ್ಯ ಹನುಬರ್ ಸಂಘದ ನೇತೃತ್ವದಲ್ಲಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿ ಆಚರಿಸುವಂತೆ ಹಾಗೂ ಸ್ವಾತಂತ್ರ್ಯ ಸೇನಾನಿ ವೀರಕೇಸರಿ ಬಾಳಪ್ಪನವರ ಉತ್ಸವ ಹಾಗೂ ಅವರ ಹೆಸರಿನ ಅಧ್ಯಯನ ಪೀಠವನ್ನು ಸ್ಥಾಪಿಸುವಂತೆ ಹಾಗೂ ಬೆಳಗಾವಿಯ ಪ್ರಮುಖ ಸ್ಥಳಗಳಲ್ಲಿ ಅವರ ಹೆಸರು ನಾಮಕರಣ ಮಾಡುವ ಕುರಿತು ಸಮಾಜದ ಯುವಕರು ಕೈಗೊಂಡಿದ್ದ ಬೃಹತ್ ಬೈಕ್ ರ್ಯಾಲಿ ಅಮಟೂರಿನಿಂದ ಪ್ರಾರಂಭಗೊಂಡು ಸ್ವಾತಂತ್ರ್ಯದ ಮಹಾನ್ ಹೋರಾಟಗಾರರಾದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಬೈಲಹೊಂಗಲ್ನಿಂದ ಬಾಗೇವಾಡಿಯ ಶ್ರೀ ಬಸವೇಶ್ವರ ಮೂರ್ತಿ ಹಾಗೂ ಡಿಎಸ್ಎಸ್ ಸರ್ಕಲ್ನಲ್ಲಿರುವ ಹಿಂದೂ ಧರ್ಮದ ಪರಾಕ್ರಮಿ ಹೋರಾಟಗಾರರಾದ ಸಂಭಾಜಿ ಮಹಾರಾಜರಿಗೆ ಹಾಗೂ ಬೆಳಗಾವಿಯ ಕೇಂದ್ರ ಬಿಂದು ಚೆನ್ನಮ್ಮ ಸರ್ಕಲ್ ಚೆನ್ನಮ್ಮ ತಾಯಿಯವರಿಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಬೆಳಗಾವಿ ನಗರ ಸುತ್ತಿ ಬಸವನಕುಡಚಿ ಶ್ರೀಕೃಷ್ಣ ಹಾಲ್ನಲ್ಲಿ ಮುಕ್ತಾಯಗೊಂಡಿತು. ಅತ್ಯಂತ ಜಾಗೃತವಾಗಿ ಶಾಂತ ರೀತಿಯಿಂದ 150ಕ್ಕೂ ಹೆಚ್ಚು ಜನರು ಬೈಕ್ಗಳಲ್ಲಿ ಬೆಳಗಾವಿ 14 ತಾಲೂಕುಗಳಿಂದ ಹಾಗೂ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ತುಂಗಳ ಗ್ರಾಮ ಮತ್ತು ಧಾರವಾಡದ ಮೊಮ್ಮಗಟ್ಟಿ ನೀರಲ್ಕಟ್ಟಿ ಹಾಗೂ ಸಮಸ್ತ ಬಂಧುಗಳು ಭಾಗಿಯಾಗಿ ರಾಜ್ಯ ಮಟ್ಟದ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಸಹಕಾರ ನೀಡಿದ ಪೊಲೀಸ್ ಇಲಾಖೆಗೆ ಸಮಾಜದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಪ್ರಶಾಂತ್ ಕೌಲಗಿ, ರಾಘವ್ ಹನ್ಬರ್, ನಾಗರಾಜ್ ಹನ್ಬರ್, ಸಂತೋಷ್ ಖೋತ್, ನಾಗಪ್ಪ ಕಳಸನ್ನವರ್, ಬಸವರಾಜ್ ಶಿಂಡ್ರೆ, ಪ್ರಸಾದ್ ಕೌಳಗಿ ಅವರು ನೇತೃತ್ವದಲ್ಲಿ ಅನೇಕ ಯುವ ಪಡೆ ಕಾರ್ಯಕರ್ತರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ನಾವ ಹನುಮರ್ ಆಗಿ ಯಾದವ್ ಅಂತ ಅನ್ಕೊಂಡ್ರೆ ಯಾವುದೇ ಸೌಲಭ್ಯ ಬರಂಗಿಲ್ಲ. ಸರ್ಟಿಫಿಕೇಟ್ ಬೇಕು. ಯಾವುದು ಹನುಮರ್ ಅಂತ ಯಾದವ್ ಅಂತ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಮ್ಗೆ ಸುರಕ್ಷಿತ. ಈಗ ಗೊಲ್ಲ ಅಭಿವೃದ್ಧಿ ನಿಗಮ ಅಂತ ಸ್ಥಾಪನೆ ಆಗಿದೆ ಕರ್ನಾಟಕ ರಾಜ್ಯ ಮಟ್ಟದ. ಆ ಅಭಿವೃದ್ಧಿ ಮಂಡಳಿ ಹೇಳಿದ್ರೆ ಗೊಲ್ಲರ ಅಷ್ಟೇ ಸುರಕ್ಷಿತ ಇದ್ದೇವೆ ನಮ್ಮ ಹನುಮರ್ ಸಿಗಂಗಿಲ್ಲ. ಇದೇ ಕಾರ್ಯಕ್ರಮ ಪ್ಯೋರ್ ಹನುಮರ್ ಮತ್ತು ಪ್ಯೋರ್ ಹನುಮರಿಗಾಗಿ ಬರುವಂತಹ ಒಂದು ಕಾರ್ಯಕ್ರಮ. ಇದ್ರ ಬಗ್ಗೆ ನಮ್ಗೆ ಬಹಳ ಅಭಿಮಾನಿ. ಯಾಕೆ ಇಲ್ಲಿವರೆಗೆ ಮಾಡಿದ್ರೆ ನಮ್ಮ ಲಾಭ ಬೇರೆ ಪಡ್ಕೊಂಡು ಹೋಗ್ತೀವಿ. ನಾವು ಯಾದವ ಕುಲದ ವೀರಕೇಸರಿ ಅಮಟೂರು ಬಾಳಪ್ಪನ ವಂಶಸ್ಥರು. ನಮ್ಮ ಮನೆ ಹೆಸರು ಕಾಲ್ಗಟ್ಟಿ. ನಾವು ಮೂಲತಃ ಮಹಾರಾಷ್ಟ್ರದ ಇಂಡಿ ತಾಲೂಕಿನ ರಾಜನಗಟ್ಟಿ ಎಂಬ ಗ್ರಾಮದಲ್ಲಿದ್ದವರು. ಅಲ್ಲಿ ನಮ್ಮ ದಶಗತಿ ಮನೆತನ. ಆ ಮನೆತನ ಸ್ವಲ್ಪ ಫ್ಯಾಮಿಲಿಗಳ ಒಂದು ಇದರಿಂದಾಗಿ ಅಲ್ಲಿಂದ ಅವರು ವಲಸೆ ಬರ್ತಾರೆ. ಒಂದು ನದಿಯನ್ನು ದಾಟ್ಕೊಂಡು ಬರ್ತಾರೆ. ಪಂಚನಕೋಟೆ ಹಾಗೂ ತಡಗನಮಲ್ಲಿ ಅಡಗನಮಲ್ಲಿ ಇನ್ನೂ ಸ್ವಲ್ಪ ಊರುಗಳಿದ್ದಾವೆ. ಅಲ್ಲಿಂದನೂ ವಲಸೆ ಬರ್ತಾರೆ. ಬಂದು ಆಮೇಲೆ ಕಿತ್ತೂರು ಸಂಸ್ಥಾನದಲ್ಲಿ ಉಳ್ಕೊತಾರೆ. ಉಳ್ಕೊಂಡು ಅಮಟೂರಿನಲ್ಲಿ ನೆಲೆ ಹೋಗಿ ಬಾಳಪ್ಪ ಮಾತ್ರ ಕಿತ್ತೂರು ಸಂಸ್ಥಾನದಲ್ಲಿ ಹೋರಾಟ ನಡೆಸ್ತಾರೆ. ಅದೇ ರೀತಿಯಾಗಿ ವೀರಕೇಸರಿ ಅಮಟೂರು ಬಾಳಪ್ಪ ಹೆಂತಾಶೂರು ಅಂದ್ರೆ ಪ್ರಪ್ರಥಮವಾಗಿ ಬಂದೂಕುದಾರಿ ಯಾರಂದ್ರೆ ಅವರೊಬ್ಬರೇ. ಇವತ್ತು ಏನೋ ಒಂದು ಹೋದ 15 ದಿನದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ಹೇಳಿ ನಮ್ಮ ಕಳಸನವರು, ನಮ್ಮ ಸಂಜು ಹರ್ಬರ್ ಅವರು, ಅವರ ಎಲ್ಲ ಗ್ರೂಪಿನವರು ಇದೇ ಥರ ಒಂದು ಮಾಡೋಣ ಅಂತ ಹೇಳಿ ಹೋದ 15 ದಿವಸದ ಚರ್ಚೆಯಲ್ಲಿತ್ತು. ಆ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗಿದೆ ಅಂತ ಹೇಳಿ ಕೃಷ್ಣ ಪರಮಾತ್ಮನಿಗೇನೆ ಇವತ್ತು ಒಂದು ಸ್ವಲ್ಪ ಸಂತೋಷ ಆಗಿದೆ ಅಂತೇಳಿ ನನಗನ್ನಿಸ್ತಾ ಇದೆ. ಕೃಷ್ಣ ಪರಮಾತ್ಮನಿಗೆ ತಾವೆಲ್ಲರೂ ಕೂಡಿದರೆ ಇಲ್ಲಿವರೆಗೆ ಯಾವ ಥರ ಈ ಜನ ಈ ಥರ ಹುಡುಗರು ವಯಸ್ಕರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದಿರಲಿಲ್ಲ. ಆದರೆ ಈ ಒಂದು ಹುಮ್ಮಸ ಇದೇ ತರ ಇನ್ನು ಮುಂದೆ ಹೋಗಲಿ, ನಮ್ಮ ಸಮಾಜ ಬಹಳ ಹಿಂದುಳಿದು ಅಂತೇಳಿ ಎಲ್ಲರಿಗೂ ಆಗ್ತಾ ಇದೆ. ಪ್ರತಿಯೊಬ್ಬರು ಏನಪ್ಪ ಹಣಬರ ಅಂದ್ರೆ ಅದೇ ಬಿಡಪ್ಪ ಈ ಲೆಕ್ಕಕ್ಕೆ ಬಂದ ನಾವ ಮುಂದ್ ಬರ್ತಾ ಇಲ್ಲ. ನಾವು ಮುಂದ್ ಬಂದ್ರೆ ಅವ್ರು ಎಲ್ಲರೂ ಅದ್ರ ಬಗ್ಗೆ ಒಂದು ಕಳಕಳಿ ತೋರಿಸ್ತಾರ. ನಾಳೆ ಬಂದ್ರೆ ಹೊತ್ತೊಳಗ ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ ಬರ್ತಾ ಇದ್ದಾವ. ಅದರಲ್ಲಾದ್ರೂ ಸಹಿತ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು. ನಾವು ನಾವು ಸೋಲಿ ಗೆಲ್ಲುವುದು ಎರಡನೇ ಮಾತು. ಅದರಲ್ಲಿ ನಾವು ಮುಂದೆ ಬಂದ್ರಣ ನಮ್ಮ ಹೆಸರಲ್ಲಿ ಮುಂದೆ ಬರ್ತದ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿ ಹಿಂದಿನ ಉಳ್ಕೊತಿಲ್ಲ ಕಲಿತೀವಿ ಆ ರೀತಿ ಆಗಬಾರ್ದು. ಮತ್ತೆ ಇವತ್ತು ಅಂತೂರಿಂದ ಬೆಳಗಾವಿಗೆ ನೀವು ಬಂದಿದ್ದೀರಿ ಬಹಳ ಸಂತೋಷದ ವಿಷಯ. ಬಹಳ ಸಂತೋಷ ಬಹಳ ಸಂತೋಷದ ವಿಷಯ. ಇದು ಇನ್ನೊಂದಂತಂದ್ರೆ ನಾವು ವರ್ಕಿಂಗ್ ಟೈಚರ್ ಮಾಡಿಸಿದ್ರು ಅಂತಂದ್ರೆ ಇನ್ನೂ ನಮ್ಗೆ
ಯಶಸ್ವಿ ಬಹಳ ಸಿಗ್ತಾ ಇತ್ತು. ವರ್ಕಿಂಗ್ ಡೇಸ್ ಮಾಡಬೇಕಾಗಿತ್ತು, ಅದು ಬರ್ತಕ್ಕಂಥ ದಿನದಲ್ಲಿ ಮಾಡಲು ಈಗ ಬಹುಶಃ ಒಂದು ಎರಡು ದಿವಸದಲ್ಲಿ ಮೂರು ದಿವಸದಲ್ಲಿ ಮಾನ್ಯ ಡಿ ಸಿ ಅವರ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಮೀಟಿಂಗ್ ಅನ್ನು ಕರಿತಾ ಇದ್ದಾರೆ. ಆ ಮೀಟಿಂಗ್ ನಲ್ಲಿ ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿಯನ್ನು ಇದೇ ಸ್ಥಳದಲ್ಲಿ ಆಚರಿಸಬೇಕಂತ ಹೇಳಿ ಒಂದು ಒಮ್ಮಟವಾಗಿ ಒಂದು ನಿರ್ಣಯ ಹೋಗಬೇಕಾಗಿದೆ. ನಾವು ಇಲ್ಲಿವರೆಗೆ ಸರ್ಕಾರದವರು ಡಿ ಸಿ ಆಫೀಸರ್ ಆಗಲಿ ಅಥವಾ ಕಲಾಮಂದಿರ ಆಗಲಿ ಆಚೆ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಿದ್ರು,